ಅಲ್ಲಿರ್ತಕ್ಕಂಥ ಉಪಾಧ್ಯಕ್ಷರಿಗೂ ಕಾರ್ಯದರ್ಶಿಗಳು ಸಹಪಾಠಿಗಳಿಗೂ ಹಿರಿಯರಿಗೂ ಕಷ್ಟಪಡುವಂತ ಈ ಒಂದು ಮನೆ ನಡೆದಂಥ ವಾರ್ಷಿಕ ಸಭೆಯ ಮೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕಂತೇಳಿ ನಾನು ಪ್ರಶ್ನೆ ಮಾಡಿದ್ದೀನಿ. ಯಾಕಂದ್ರೆ ಆ ಕಾರ್ಯಕ್ರಮ ನನಗನ್ಸಿದ ಮಟ್ಟಿಗೆ ಅತ್ಯಂತ ಅಗ್ದಿ ಗ್ರ್ಯಾಂಡ್ ಆಗಿ ಸಕ್ಸಸ್ ಆಗಿದೆ. ಈ ಅಲ್ಪಾವಧಿಯಲ್ಲಿ ಈ ತಕ್ಕ ಮಟ್ಟಿಗೆ ಪ್ರತಿಫಲ ಏನು ಸಿಕ್ಕದ ನೋಡಿ, ನಮ್ಮ ಸಕ್ಸಸ್ ಪ್ರತಿಫಲ ಅಂದ್ರೆ ಸಕ್ಸಸ್ ನಮಗೆ ಅದು ಯಾರಿಗೂ ಸಿಕ್ಕಿಲ್ಲ. ಆ ಸಕ್ಸಸ್ಸಿಗೆ ಕಾರಣಕರ್ತರಾದಂಥ ತಮ್ಮೆಲ್ಲರಿಗೂ ಕರೆಸಿ ಒಂದು ಔತಣ ಕೂಟ ಏರ್ಪಡಿಸಿ ಅವರಿಗೆಲ್ಲರೂ ನಾನು ಥ್ಯಾಂಕ್ಸ್ ಹೇಳ್ಬೇಕಂತೇಳಿ ಭಾಳ ಆಸೆ ಪಟ್ಟಿದ್ದೆ. ಆದರೆ ಇವತ್ತು ನಮ್ಮ ಖಜಾಂಚಿ ಅವರ ಒಂದು ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿ ನಮಗೆಲ್ಲರಿಗೂ ಒಂದು ಅವಕಾಶ ಕಲ್ಪಿಸಿಕೊಟ್ರು, ಅವರ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ಒಂದು 10,000 ವರ್ಷದ ಕೇಳ ಮತ್ತೊಂದು 5,000 ವರ್ಷದ ಕೇಳ ಆ ನಮ್ಮ ಕಿಚ್ಚಿಗೆ ಇನ್ನೊಬ್ಬ ಕೆಣಮಗಳು ಕಾಯ ಬಿಸಿ ನನಗೆ ಪ್ರಶ್ನೆ ಬರೋದು. ಅವತ್ತಿನ ಕಾರ್ಯಕ್ರಮದ ನಾವೆಲ್ಲ ಫ್ರೀ ಆಗಿರ್ಬೇಕು, ಹಂಗಾಗ ಸಕ್ಸಸ್ ಆಗ್ತ ಕಾರ್ಯಕ್ರಮ ಅಂತ ಹೇಳಿದ್ರು. ಆದ್ರೆ ಇದು ಹಿಂಗನದ ತಡ ಅವ್ನ ಅಧ್ಯಕ್ಷ ಏನಂತಂದ, ಏ ಅವ್ರನ್ನ ಕಟ್ಸ್ತಪ್ಪ ಅಂತಂದ, ಆಯಮ್ಮ ಗಡಗಳ ಕಣ್ಣೀರ್ ಹಾಕಿದಿಲ್ರಿ ನೀವು ಮುಂದೆ ನನಗೆ ಗಡಗ ಆಗ್ತ ಇದೇನಪ್ಪ ಫಸ್ಟ್ ಫಸ್ಟ್ ಕಣ್ಣೀರ್ ಹಾಕ್ಬಿಡ್ತೀನಪ್ಪ ನಮ್ ಕಾರ್ಯಕ್ರಮ ಫೇಲ್ ಆಗ್ತಪ್ಪ ಸಕ್ಸಸ್ ಆಗಿರೋದ ಅಲ್ಲಿ ನಮಗೆಲ್ಲ ಮನ ಕರಗಿ ಬಿಡಿತು. ನಾ ನಾಟಕ ಮಾಡಲ್ಲ, ಪಾತ್ರ ಬೇಕು ಮಾಡ್ದಂಗೆ ಮಾಡಲ್ಲ, ಅಕ್ಕಿ ಮನಸಾರಿ ಬಂದು ನನ್ಗೆ ಅವ್ರ ಕಷ್ಟ ಮಾಡಿ ಇವ್ರ ಕಷ್ಟ ಮಾಡ್ಯಾರ ನೀವು ನನ್ಗೆ ಏನ್ ಮಾಡ್ರಿ ಹಂಗ್ರಿ ಹಿಂಗಿರೋದು ಅಯ್ಯೋ ತಾಯಿ ನಮ್ ಪ್ರಶ್ನೆ ಇರೋದೇ ನಿಮ್ಮ ಹತ್ರ ಕಣ್ಣೆ ಹೊಸ ಐತೆ ಬಾಜ್ ಇರೋ ತಾಯಿ ಬೇಡ ಇವರೆಲ್ಲ ಆಮೇಲೆ ಅದೆಲ್ಲ ನಾಟಕ ಮಾಡಿ ಹೇಳೋ ಅಯ್ಯ ಮಗಳು ಕೈ ಇದ್ದದ್ದು ನಾಟಕ ಮಾಡಿ ಮನಸ್ಸಾಮಿ ಸರ್ ಕರೆಕ್ಟ್ ಟೈಮ್ ಬಂದ್ರು. ಆಮೇಲೆ ಇನ್ನೊಬ್ಬರು ಮುಸ್ಲಿಂ ಧರ್ಮ ಗುರುಗಳು ಕೂಡ ಅವರು ಕೂಡ ಕರೆಕ್ಟ್ ಟೈಮ್ ಬಂದರು. ಎಲ್ಲರೂ ನಮಗೆ ಧರ್ಮ ಗುರುಗಳು ಮೇನ್, ನಮಗೆ ಮೂರು ಮಾಳಿಕೆ ಮೂರು ಧರ್ಮಗಳೇ ನಮಗೆ, ಈ ರಾಜಕೀಯ ಇವೆಲ್ಲ ಇವೇನು ನಮ್ಗೆ ಬೇಕಾಗಿಲ್ಲ. ಇನ್ನು ಮುಂದೆ ನಾವೇನೋ ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ಐಸಿ ಲೆವೆಲ್ ಡಿ ಜಿ ಲೆವೆಲ್ ನ್ಯಾಗ ಹಾಕ್ಸ್ಬೇಕು ಸರ್. ಈ ಲೋಕಲ್ ನ್ಯಾಯ ಮೇನ್ ಮೆರು ತಂದು ಕೊಟ್ಟದ್ದು ಅಂದ್ರೆ ಕಾರ್ಯಕ್ರಮದ ನಿರೂಪಣೆ. ನಿರೂಪಣೆಯನ್ನು ಸವಿಸ್ತಾರವಾಗಿ ತುಂಬ ಸೊಗಸಾಗಿ ನಾನು ಅದನ್ನು ಹೇಳಕ್ ಬರಲ್ಲ, ಇದನ್ನು ಹೊರಟು ಸೇರಿ ತುಂಬ ಸೊಗಸಾಗಿ ಮಾಡಿದೆ. ಶಾಂತರಸ್ವಾಮಿ ಅವರು ಇಬ್ಬರು ಕೂಡ ಪಾಠ ಬಿಸ್ಕೊಂಡು ಅದರಲ್ಲಿ ಅವರು ಮೂರು ತಾಸು ನಾಲ್ಕು ತಾಸು ಸೆಕ್ರೆಟರಿ ಸಾಹೇಬರು ನಿಂತ್ಕೊಂಡ್ರೆ ಕುತ್ಕೊಂಡಿಲ್ಲ ಅಂತ ಸ್ಟ್ಯಾಂಡಿಂಗ್ ವರ್ಕ್. ನಾನು ಪನಿಷ್ಮೆಂಟ್ ಪನಿಷ್ಮೆಂಟ್ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ಅದಂತೂ ಪನಿಷ್ಮೆಂಟ್ ಅವರಿಗೆ. ಆದ್ರೆ ಹಿರಿಯರು ನಮ್ಮ ನಾವೇನು ಹಿರಿಯರು ನಮ್ಮಲ್ಲಿ ಏನೋ ಒಂದು ಪ್ರೀತಿ ಮಮತೆ ಮತ್ತು ನಾವು ಸಹೋದರನ ಒಂದು ಭಾವನೆಗೋಸ್ಕರ ನಮ್ಮ ಇಷ್ಟ ರೆಸ್ಪಾನ್ಸ್ತಾರೆ. ನಾನು ಅವ್ರಿಗೆ ಬಾತ್ ಥ್ಯಾಂಕ್ಸ್ ಹೇಳ್ತೀನಿ. ಶಾಂತರಾಜ್ ಸರ್ ಕೂಡ ಕೆಲವೊಂದು ನಾನು ಮಾಡಿದ್ದು ಅವ್ರಿಗೂ ತುಂಬ ಸಂಸಾರ ಮಾಡಿದ್ದು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಮುಖ್ಯವಾಗಿ ಆ ಕಾರ್ಯಕ್ರಮಕ್ಕೆ ಅವತ್ತು ಅದು ದೊಡ್ಡ ಹಾಲು 2,000 ಜನ ಬಂದಿರಲಿ ಕಾಣಲ್ಲ, ಏನು ಮಾಡಬೇಕಪ್ಪ ಅಂತ ನಾನು ಅನ್ಕೊಂಡು ಟ್ರೀಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಇವ್ರು ಏನೋ ಒಂದು 30-40 ಫೋಟೋ ತರ್ತೀನಿ ಇಡಮ್ಮ ಚಿತ್ರಕಲಾ ಪ್ರದರ್ಶನ ಮಾಡೋಣ ಅಂತ ಕೆಸ್ ಪ್ಲಾನಿಂಗ್ ಕೊಟ್ಟಿದ್ರು. 30-40 ಫೋಟೋ ಅಂದ್ರೆ ಅದು 300-400 ಫೋಟೋ ಆಗಿಬಿಡಿದ್ರು. ಅದೇ ಒಂದು ದೊಡ್ಡ ಮೇಲೆ ಬಂದ್ರು ಚಿತ್ರಕಲಾ ಪ್ರದರ್ಶನದು. ಮತ್ತೆ ಇಲ್ಲಿ ಇಲ್ಲಿಂದ ಸ್ಟೇಜ್ ಇಳಿದು ನಾವೆಲ್ಲ ಚೆನ್ನಾಗಿ ಮಾಡಿ ಒಳ್ಳೆ ಒಂದು ಪ್ರಶ್ನೆ ಒಳ್ಳೆ ಮರ್ಕೊಂಡಿದ್ವಿ. ಆದರೂ ನಮಗೆ ಅಂತ ಧನ್ಯವಾದ. ಆಮೇಲೆ ಈ ವಿಷಯದಲ್ಲಿ ಉಪಾಧ್ಯಕ್ಷರು ಕೂಡ ಭಾಳ ಆಕ್ಟಿವ್ ಆಗಿ ನಮ್ಗೆ ಎಲ್ಲರ ವಯಸ್ಸಿನ ದೊಡ್ಡವರು ಆದರೆ ಭಾಳ ಆಕ್ಟಿವ್ ಆಗಿದ್ರು. ಯಾವುದೇ ಅವ್ರಿಗೆ ಕೊಟ್ಟಂತ ಜವಾಬ್ದಾರಿಯಲ್ಲಿ ಯಾವುದು ಕೂಡ ಏನು ಕಾಂಪ್ರಮೈಸ್ ಆಗಿಲ್ಲ. ಯಾವ ವಿಷಯದಲ್ಲಿ ಆ ಸ್ಟೇಜ್ ಎಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು, ಅಲ್ಲಿ ಚೇರ್ ಹಾಕ್ಬೇಕಾ ಚೇರ್ ಹಾಕ್ಬೇಕು, ಈ ಸೋಪ್ ಹಾಕ್ಬೇಕು ಹಾಕ್ಬಿಡ್ತಾ ಜನರೇಟರ್ ಒಂದು ಏನ್ ಮಾಡ್ಬೇಕಲ್ಲ ಓಕೆ ಅದಕ್ಕೆ ಯಾವ್ದು ಕೂಡ ಅವರು ಏ ಅದು ಬ್ಯಾಡ್ರಿ ಇದು ಬ್ಯಾಡ್ರಿ ಹಾಗಾದ್ರೆ ಹಿಂಗ್ರ ಅಂತ ಹೇಳಿ ಏನ್ ಹೇಳೋದು ಏನ್ ಕೊಟ್ಟಂತ ಜವಾಬ್ದಾರಿ ತುಂಬಾ ಸೊಗಸಾಗಿ ಅದನ್ನ ಅದು ವೇಸ್ಟ್ ಆಗಲ್ಲ ಭೂಮಿತಾಗಿ ನಾವು ಗೊಬ್ಬರ ಹಾಕಿರಂಗ ಅಥವಾ ಬಟ್ ಏನಂದ್ರೆ ಅದು ಹಾರು ಸೇವಿಸಕ್ ಮಾಡಿರ್ತಾರೆ ಅದು ಹಾರು ಬೆಳಗ್ಗೆಲ್ಲ ತಗೊಂಡೋಗ ಸಾಂಬಷ್ಟು ಸೊಗಸಾಗಿ ಇತ್ತು. ನಾ ಬೆಳಗ್ಗೆ ಊಟ ಮಾಡಿದ್ದೆಲ್ಲ 2-2 ಸಹ ಊಟ ಮಾಡಿದ್ವಿ. ಮತ್ತೆ ನಮ್ಮನೆ ಕೂಡ ನಾವು ಡಬ್ಬ ಡಬ್ಬ ತಗೊಂಡೋಗಿ ಸಾಂಬಾರು ಏನೋ ನನಗೆ ಕೊಡ್ರಿ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅದು 2 ದಿನ ಉಂಡಿದ್ವಿ. ಒಳ್ಳೆ ಸೂಪರ್ ಆಗಿ ಬಟ್ ಏನಂದ್ರೆ ನಾನು ಬೇರೆ ಕಡೆ ಕೇಳಿದ್ವಿ 3 ನನ್ನ ಸ್ನೇಹಿತರನ್ನು ವಿಚಾರ ಮಾಡಿ ನೋಡಿದ್ರೆ ನನ್ನ ಕಡೆ ಇಲ್ಲಿ
ಒಬ್ರು 8,000 ಇದ್ರು, ಒಬ್ರು 10,000 ಇದ್ರು, ಒಬ್ರು 12,000 ಇದ್ರು, ಅದೇ ಸೈಜ್ ಇದ್ರು. ಅವ್ರೇನು ತಮ್ಮ ಸ್ನೇಹಿತರ ಸೇರಿ ಸ್ಪಾರ್ಟ್ ಅಂತ ಹೇಳಿ ಬರೀ ಸಾಫ್ ಆಗಿದೆ ಮಜ್ಜೂರಿ ವರ್ಲ್ಡ್ ಫಾಸ್ಟ್ ಅಡಂಗಿರ್ಲಿಲ್ಲ. ಆದ್ರೂ ಎಲ್ಲದನ್ನು ತಗದಿಟ್ಟು ಬದಿಗೊತ್ತಿ ನನಗೆ ಬಂದು ಸ್ಪಂದಿಸಿ ನನ್ನ ಕಾರ್ಯಕ್ರಮ ಸಕ್ಸಸ್ ಮಾಡ್ತೀನಿ ಅವರು ಒಂದು ಕಾರಣ. ಅವ್ರಿಗೆ ಉಳಿದಂತೆ ನಮ್ಮ ಸಿದ್ದಪ್ಪಣ್ಣ ಸಿದ್ದಪ್ಪಣ್ಣ ಆಲ್ರೌಂಡರ್ ಅಂದ್ಬಿಡ್ತು ನಾವು. ಅರ್ಥ ಬರ್ತನ ಅರ್ಥ ಬರ್ತನ ಇಲ್ಲ ಎಲ್ಲ ಕಡೆ ಇರ್ತೈತಿ, ಎಲ್ಲ ಕಡೆ ಇರ್ತೈತಿ, ಎಲ್ಲದೇ ಎಲ್ಲ ಕಲಿಟ್ ಅಂತ ನೀರು ಮಲಪ್ ಸಾರ್ ಅಂತ ಒಳ್ಳೆ ಮೆರು ತಂದ್ರು ಅವ್ರಿಗೆ ಉಳಿಸ್ಕೊಟ್ಟಿದ್ದೆ ನಾವು ಮಲಪ್ ಸಾರ್ಗೆ, ವಿಜಯ್ ಕುಮಾರ್ಗೆ, ಆಮೇಲೆ ಸಿದ್ದಪ್ಪಣ್ಣ ಶಾಲ ಏನು ಕಡಿಮೆ ಇಲ್ಲ. ನೆಕ್ಸ್ಟ್ ಶಾಲ ಆರುಗಳು ಆರು ಉಳಿದು ಶಾಲ್ ಉಳಿದು ನಾವೇನಲ್ಲಿ ಸ್ಟೇಜ್ ಮ್ಯಾಗ ಸುಮಾರು ಒಂದು 20 ಮಂದಿ ಮ್ಯಾಲಿದ್ರು, ಅವಷ್ಟು ಮಂದಿ ಹಾಕಿದ್ರು ಶಾಲ್, ಅವಷ್ಟು ಮಂದಿಗೆ ಆರು ಹಾಕಿ ಪ್ರೈಸ್ ಉಳಿದವ. ಪ್ರೈಸ್ ಅದು ಇವ್ರಿಗೆ ಕೊಟ್ಟಿದ್ರು ಭೀಮೇಶ್ ಸರ್ ಜಾಬ್ದಾರ ಒಳ್ಳೆ ಆಯ್ತು ಅಂದರು. ತಮಗೂ ತಮ್ಮ ಟೀಮ್ಗೆಲ್ಲರಿಗೂ ಭಾಳ ದಿನ ಸಲಸ್ತೀನಿ. ಯಾವುದೇ ಒಂದು ವಿಷಯ ತಿಳ್ಕೊಂಡಿಲ್ಲ, ನಾವೇನು ತೆಗೆದ್ರು ಟೀಮ್ಗೆ ಹಾಕ್ತೀನಿ ಅದು ಓಕೆ ಅವ್ರ ಇಬ್ಬರ ಕಂಗ್ರೆಸ್ ಕಾರ್ಯಕ್ರಮದಲ್ಲಿ ಹೇಳಿದ್ರು ಅವ್ರು ಇದ್ರ ಯಾವ ಸಲ ಮಾಡಿದ ಕಾರ್ಯಕ್ರಮ ಮಾಡಿಲ್ಲ ಅಂತ ಕಾರ್ಯಕ್ರಮ ಅವ್ರು ಕೂಡ ನಮಗೆಲ್ಲ ಬಂದ ಅವ್ರ ಮಾವ ಒಂದೇ ಜೊತೆ ಎಲ್ಲ ಎಲ್ಲ ಇರಿ ಅವ್ರು ಎಲ್ಲರು. ಮತ್ತೆ ನಮ್ಗೆ ಫಸ್ಟಿಗೆ ನಮ್ಮ ವಿಜಯ್ ಕುಮಾರ್ ಆಗಮಿಸಿದ್ದು ಎಲ್ಲರಿಗೂ ಒಂದೆಲ್ಲ ಬಂದ್ರೆ ಆ ಉಪ್ಪಿನಕಾಯಿ ಯಾಕಂದ್ರೆ ಒಳ್ಳೆ ಖುಷಿಯಿಂದ ಒಳ್ಳೆ ಇದರಿಂದ ನಮ್ಮ ಫಸ್ಟಿಗೆ ಆಗಮಿಸಿದ್ರು. ಅವ್ರಿಗೂ ನಾನು ಟೋಟಲ್ ಓವರ್ ಆಲ್ ಆಗಿ ಆಯ್ತು ವಿಜಯ್ ಕುಮಾರ್ ಬಂದು ಫಾಸ್ಟ್ ಕೂಡ ತಂದೆಲ್ಲ ತಿನ್ಬೇಕು. ಬಟ್ ನಾನು ಇವತ್ತು ಏನು ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀನಿ, ಇವತ್ತಿನ ಎಲ್ಲ ಈ ಒಂದು ಸಕ್ಸಸ್ಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಸಕ್ಸಸ್ ಈ ಪ್ರತಿಯೊಂದು ಸಕ್ಸಸ್ಗೆ ಎಲ್ಲರಿಗೆ ಪ್ರೇರಣೆ ನೀಡಲ್ಲ. ಸಿದ್ದವರಿಗೆ ಒಂದು ಬೇಡಿಕೆ ಇರಲ್ಲ, ಹಣ ಇದ್ದವರಿಗೆ ಕೊಡಬೇಕು ಅನ್ಸಲ್ಲ. ಬಟ್ ನಮಗೆಲ್ಲರಿಗೂ ಒಂದು ಬೇಡಿಕೆಯನ್ನು ಸ್ವೀಕರಿಸಲು ರಮೇಶ್ ಸರ್ ಒಂದು ಹತ್ತನೇ ಕ್ಲಾಸ್ಲಿಂದ ನಾನು ಗೈಡೆನ್ಸ್ ಕೊಟ್ಟು ಎಲ್ಲರೂ ಮಲ್ಲಪ್ಪ ಪ್ರತಿಯೊಬ್ಬರು ನಿರ್ವಹಿಸ್ಕೊಂಡ್ಬಿಟ್ಟಿದ್ದೀನಿ. ಅದು ನನಗೆ ನಾನು ಸಣ್ಣವನು ಓದಬೇಕಾದ್ರೆ ಅಣ್ಣವ್ರು ಡಿಗ್ರಿ ಇದ್ರು ಅವರು ಒಂದು ಇದರಿಂದ ನಾನು ಬೇರೆವಾಗಿ ಹೇಳಿದ್ದು ಇಲ್ಲ ಹೇಳಿದ್ ನನಗೆ ಭಯ ಇಲ್ಲ. ಹಾಸ್ಟ್ಲ ನಾನು ಗೆಸ್ಟ್ ಆಗಿದ್ದೆ, ನಾನು ಹಾಸ್ಟ್ಲ್ ಆಗಿದ್ದೆ 2 ವರ್ಷ ಇದ್ದೆ. ನಾನು ನನ್ನ ಟೂರ್ಗೂ ಕರ್ಕೊಂಡು ಬಂದು ಹಾಸ್ಟ್ಲ್ ಆಗಿದ್ದಿಲ್ಲ. ಅಂತ ಒಂದು ದೊಡ್ಡವರು ದೊಡ್ಡ ಸವಾಲರು ದೊಡ್ಡ ಮಂದಿ ದೊಡ್ಡ ಮಂದಿ ಅವ್ರ ಮನಸ್ಸು ಕಂಡಿದ್ದರು. ಅಂತವ್ರು ಇವತ್ತು ನನ್ನ ಒಂದು ಮೆಚ್ಚುಗಳು ಕಳಿಸಿ ನಮ್ಮ ಸಾಕು ಭಾಳ ಸೆಕ್ರೆಟರಿ ಬಗ್ಗೆ ಹೇಳಕ್ಕೆ ಭಾಳ ಸಂತೋಷ ವಿಷಯ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಒಂದು ಸೊಗಸಾದ ಊಟ ಬಡಿಸಿದ್ರಿ. ಯಾಕೆ ನಾವು ಜಾತ್ರೆ ಕೊಟ್ಟಿವಿ ಅಂದ್ರೆ ನಿಮ್ಮನ್ನ ನೋಡಿ ನಾವು ಸ್ವಲ್ಪ ಪಂಚಿಕೊಂಡಾದ್ರೂ ಕೆಲಸ ಮಾಡ್ತೇವೆ ಅಂತ ಹೇಳಿ ಮಾಡಿದ ಕಾರ
ಎಷ್ಟೋ ಕಾರ್ಯಕ್ರಮ ನಡೆದವ ಎಲ್ಲ ಫೇಲ್ ಆಗಿಬಿಟ್ಟು ಕೆಲವೊಬ್ಬರು ಫೋನ್ ಮಾಡಿ ನಿಮ್ ಟೀಮ್ ಸಲುವಾಗಿ ನಿಮ್ಗೆ ಪಾಸ್ ಮಾಡ್ಕೊಂಡು ನಾವೆಲ್ಲ ರಂಗಿ ಎಲ್ಲರೂ ಐ ಡಿ ಕಾರ್ಡ್ ಎಷ್ಟು ಸಿಸ್ಟಮೆಟಿಕ್ ಆಗಿ ಭಾಷಣ ಮಾಡಿದ್ರು. ಬಟ್ ನನಗೆ ಇನ್ನೊಂದು ನೀವು ತಿಳ್ಕೊಂಡಿರ್ಬೋದು, ಅವತ್ತು ರಾಯಸ ಅವರು ಸ್ವಲ್ಪ ಬಹಳ ಸಪ್ಪಗಿದ್ರು, ಆದ್ರೂ ಅವ್ರ ಸ್ಥಾನದಾಗ ಇನ್ನೊಬ್ರು ತಕ್ಕ ಕಾರ್ಯಕ್ರಮ ಬರ್ತಿದ್ದಿಲ್ಲ ಅವ್ರ ಅಷ್ಟು ಅಂತ ನನ್ ವಿಚಿತ್ರ ಅನಿಸ್ತು. ಅಷ್ಟು ನಾನು ರಾತ್ರಿ 11 ಮನೆಗೆ ಹೋದಾಗ ಗೊತ್ತಾಯ್ತು ಏನವ್ರ ಮನೆಗೆ ಗಲಾಟ್ ಆಗೈತೆ ಅಂತ ಹೇಳಿ. ಆದ್ರೂ ಕಾರ್ಯಕ್ರಮದಾಗ ಒಂದು ನಾವು ಕರೆ ಯಾವಾಗಲೂ ಆ ಬೂದಿ ಮುಚ್ಚಿದಕ್ಕೆ ಅಂತ ಅವ್ರು ತಮ್ಮದೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು. ಅಂತವ್ರು ಒಂದು ಕಾರ್ಯಕ್ರಮಕ್ಕೆ ಬಂದು ಕೈಸಿ ನಮ್ಗೆಲ್ಲ ಹೊಗಳವ್ರು ನಮ್ಮವ್ರ ಅಂತೀವಿ, ತೆರವ್ರು ನಮ್ಮವ್ರ ಅಂತೀವಿ. ನನ್ನ ನಂಬಿಕೆ ಇದೆ ಎಲ್ಲರೂ ನಮ್ಮ ಒಗ್ಗಟ್ಟು ನಿನ್ನಂತೆಯೇ ನಿನ್ನ ಪರರನ್ನು ಪ್ರೀತಿಸು ಎನ್ನುವ ಮಾತಿನಂತೆ ನೀ ತ್ಯಾಗವ ಮಾಡಿದೆ. ನಿನ್ನಂತೆಯೇ ನಿನ್ನ ಪರರನ್ನು ಪ್ರೀತಿಸು ಎನ್ನುವ ಮಾತಿನಂತೆ ನೀ ತ್ಯಾಗವ ಮಾಡಿದೆ.